ಕುವೆಂಪು ನಗರದಲ್ಲೂ ಕೂಡ ಮತ್ತೆ ಅದೇ ರೀತಿಯ ಬೆಂಕಿ ಕಾಣಿಸ್ಕೊಂಡಿರುವಂತಹ ಘಟನೆ ನಡೆದಿರುವಂತದ್ದು. ಕುವೆಂಪು ನಗರದ ವಾರ್ಡ್ ನಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಸಾಕಷ್ಟು ಕೇಸ್ ದಾಖಲಾಗ್ತಾ ಇದೆ. MS ಪಾಳ್ಯದಲ್ಲಿ ನಡೆದಿರುವಂತಹ ಘಟನೆಯನ್ನ ನಾವು ನಿಮಗೆ ತೋರಿಸ್ತಾ ಇದೀವಿ. ತ್ಯಾಜ್ಯ ಸಂಗ್ರಹಣ ಮಾಡಿಟ್ಟಿರ್ತಾರಲ್ವಾ, ಆ ಘಟಕದಲ್ಲಿ ನಡೆದಿರುವಂತಹ ದೃಶ್ಯ ಇದು. ನಾಗರಬಾವಿ ಆಯ್ತು, ಬೆಳಿಗ್ಗೆ ಒಂದ್ ಕೇಸ್ ಆಯ್ತು, ಈಗ ಮತ್ತೆ ಅದೇ ರೀತಿಯ ಚಿತ್ರಣ ಬೆಂಗಳೂರಿನಲ್ಲಿ ಸಾಕಷ್ಟು ನೋಡೋದಿಕ್ಕೆ ಸಿಗ್ತಾ ಇದೆ. BBMP ತ್ಯಾಜ್ಯ ಸಂಗ್ರಹಣಾ ಕೇಂದ್ರ ಇತ್ತಲ್ವಾ, ಆ ಕೇಂದ್ರದಲ್ಲಿ ಬೆಂಕಿಯ ಅನಾಹುತ ಇವತ್ತು ಅಲ್ಲಿ ಸಂಭವಿಸಿದೆ. ನೋಡ್ತಾ ಇದ್ದೀರಾ ಬೆಂಕಿ ಯಾವ ರೀತಿಯಾಗಿ ಧಗ ಧಗ ಅಂತ ಧಗಿಸ್ತಾ ಇದೆ ಅಂತ. ಇನ್ನು ಜನರು ಕೂಡ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಾರೆ, ಜೊತೆಗೆ ಅಗ್ನಿಶಾಮಕ ಸಿಬ್ಬಂದಿ ಕೂಡ ಅಲ್ಲಿ ಹೋಗಿ ಬೆಂಕಿಯನ್ನ ನಂದಿಸುವ ಕೆಲಸದಲ್ಲಿ ತೊಡಗಿರುವಂತದ್ದು. MS ಪಾಳ್ಯದಲ್ಲಿ ನಡೆದಿರುವಂತಹ ಘಟನೆಯನ್ನ ನಾವು ನಿಮಗೆ ತೋರಿಸ್ತಾ ಇರುವಂತದ್ದು. ತ್ಯಾಜ್ಯ ಸಂಗ್ರಹಣಾ ಕೇಂದ್ರದಲ್ಲಿ ಕಾಣಿಸ್ಕೊಂಡಿರುವಂತಹ ಬೆಂಕಿ ಅದು. ಯಾವ ಕಾರಣಕ್ಕೆ ಅಲ್ಲಿ ಬೆಂಕಿ ಕಾಣಿಸ್ಕೊಳ್ತು, ಅಲ್ಲಿ ಯಾರಾದರೂ ಬೆಂಕಿ ಹಾಕಿದ್ರಾ, ಏನು, ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಬರಬೇಕಾಗಿದೆ.